ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಸುದೀಪ್ ಫ್ರಮ್ ಟೆಕ್ನಿಕಲ್ ಗುಡ್ನೆಸ್ ಕನ್ನಡ ಸುತ್ತನ. ಈ ಒಂದು ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂತ ಹೇಳಿದ್ರೆ, ನಿಮ್ಮಲ್ಲಿ ಸಾಕಷ್ಟು ಜನ ಕಾಮೆಂಟ್ ಮೂಲಕ ತಿಳಿಸ್ತಿದ್ರಿ ಬ್ರೋ, ಬೆಂಗಳೂರು ಬುಲ್ಸ್ ವರ್ಸಸ್ ಪುಣೇರಿ ಪಲ್ಟಾನ್ಸ್ ಎರಡು ಟೀಮ್ಗಳ ಮಧ್ಯೆ ಕಂಪ್ಯಾರಿಸನ್ ಮಾಡಿ ಅಂತ ಹೇಳಿ. ಸೊ ಅದೇ ಒಂದು ಟಾಪಿಕ್ನ ಬಗ್ಗೆ ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತೇನೆ. ಸೊ ಎರಡು ಟೀಮ್ಗಳಲ್ಲಿ ಯಾರು ಹೆಚ್ಚು ಬಲಿಷ್ಠ, ಹಾಗೇನೆ ಯಾವ ತಂಡದ ರೈಡಿಂಗ್ ಡಿಪಾರ್ಟ್ಮೆಂಟ್ ಚೆನ್ನಾಗಿದೆ, ಡಿಫೆನ್ಸ್ ಚೆನ್ನಾಗಿದೆ, ಹಾಗೇನೆ ಆಲ್ರೌಂಡರ್ ಎಲ್ಲಿ ಚೆನ್ನಾಗಿದ್ದಾರೆ, ಸೊ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಈ ಒಂದು ವಿಡಿಯೋ ನೋಡಿದ ನಂತರ ನಿಮ್ಗೆ ಒಂದು ಕ್ಲಿಯರ್ ಕಟ್ ಆದಂತ ಎಕ್ಸಾಂಪಲ್ ಸಿಗುತ್ತೆ. ಸೊ ಎರಡು ಟೀಮ್ಗಳಲ್ಲಿ ಯಾವುದು ಬೆಸ್ಟ್ ಅಂತ ಹೇಳಿ. ಸೊ ಡೈರೆಕ್ಟ್ ಆಗಿ ಬಿಡದ ಟಾಪಿಕ್ಗೆ ಹೋಗೋಣ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೇನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ಗೆ ಮೊದಲು ಬರುತ್ತೆ. ಸೊ ಬನ್ನಿ, ಟೈಮ್ ವೇಸ್ಟ್ ಮಾಡಿದ್ರೆ ಡೈರೆಕ್ಟ್ ಆಗಿ ಬಿಡದ ಟಾಪಿಕ್ಗೆ ಹೋಗೋಣ. ಸೊ ಮೊದಲನೇದಾಗಿ ನಾವು ಬೆಂಗಳೂರು ಬುಲ್ಸ್ ವರ್ಸಸ್ ಪುಣೇರಿ ಪಲ್ಟಾನ್ಸ್ ಎರಡು ಟೀಮ್ಗಳ ಮಧ್ಯೆ ಇರುವಂತಹ ರೈಡಿಂಗ್ ಡಿಪಾರ್ಟ್ಮೆಂಟ್ ಹೇಗಿದೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಪುಣೇರಿ ಪಲ್ಟನ್ನ ತಗೊಂಡ್ರೆ, ಸೊ ಈ ಒಂದು ತಂಡದ ಕ್ಯಾಪ್ಟನ್ ಹಾಗೂ ಪಿ ಕೆ ಎಲ್ ನ ಸ್ಟಾರ್ ರೈಡರ್ ಅಸ್ಲಾಂ ಇಮಾನ್ದಾರ್ ಸರ್, ಇವರ ಬಗ್ಗೆ ಜಾಸ್ತಿ ಹೇಳ್ಬೇಕಂತ ಇಲ್ಲ ಅಂತ ಅನ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ಲಾಸ್ಟ್ ಸೀಸನ್ಸ್ಗಳಲ್ಲಿ ಅಂದ್ರೆ ಲಾಸ್ಟ್ ಸೀಸನ್ ಚಾಂಪಿಯನ್ ತಂಡ ಆಗ್ಲಿಕ್ಕೆ ಇವರು ಕೂಡ ಮೇನ್ ಕಾರಣ. ಸೊ ಒನ್ ಆಫ್ ದ ಬೆಸ್ಟ್ ರೈಡರ್ ಅಂತ ಹೇಳ್ಬೋದು. ಸೊ ರೈಡಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಮೇನ್ ರೈಡರ್ ಅಸ್ಲಾಂ ಇಮಾನ್ದಾರ್. ಸೊ ಸಪೋರ್ಟಿಂಗ್ ರೈಡರ್ಸ್ ಗಳಲ್ಲಿ ಇಲ್ಲಿ ರೈಡಿಂಗ್ ಡಿಪಾರ್ಟ್ಮೆಂಟ್ ಹೇಗಿದೆ ಅನ್ನೋಂಥದ್ದು ಡಿಪೆಂಡ್ಸ್ ಸೊ ಡಿಪೆಂಡ್ ಆಗಿರುತ್ತೆ. ಸೊ ಇಲ್ಲಿ ಅಸ್ಲಾಂ ಇಮಾನ್ದಾರ್ ಅವ್ರಿಗೆ ಬ್ಯಾಕಪ್ ನೀಡಲಿಕ್ಕೆ ಮೋಹಿತ್ ಕೋಯತ್ ಇದ್ದಾರೆ, ಅವರ ಜೊತೆಗೇನೆ ಥರ್ಡ್ ರೈಡರ್ ಆಗಿ ವಿ ಅಜಿತ್ ಕುಮಾರ್. ಇದಿಷ್ಟು ಪುನೇರಿ ಪಲ್ಟಾನ್ ಅವ್ರದ್ದು. ಸೊ ಓಕೆ ಅಂತ ಹೇಳ್ಬೋದು, ನಾಟ್ ಬ್ಯಾಡ್. ಎಲ್ಲ ತಂಡಗಳಿಗೂ ವೀಕ್ ಆಗಿದೆ ಅಂತ ಹೇಳೋದು ಸರಿ ಆಗೋದಿಲ್ಲ, ಯಾಕಂತ ಹೇಳಿದ್ರೆ ಇಲ್ಲಿ ಒಳ್ಳೆ ಬ್ಯಾಕಪ್ ಪ್ಲೇಯರ್ಸ್ಗಳು ಇದ್ದಾರೆ, ಒಳ್ಳೆ ರೈಡಿಂಗ್ ಡಿಪಾರ್ಟ್ಮೆಂಟ್ ಕೂಡ ಇದೆ. ನಮ್ಮ ಬೆಂಗಳೂರು ಬುಲ್ಸ್ ತಂಡದ ರೈಡಿಂಗ್ ಡಿಪಾರ್ಟ್ಮೆಂಟ್ ಹೇಗಿದೆ ಅಂತ ನೋಡೋದಾದ್ರೆ, ಈ ತಂಡಕ್ಕೆ ಹೋಲಿಕೆ ಮಾಡಿದಂದ್ರೆ ಪುಣೇರಿ ಪಲ್ಟಾನ್ಗೆ ಹೋಲಿಕೆ ಮಾಡಿದ್ರೆ ಫಾರ್ ಬೆಟರ್ ಆಗಿದೆ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ರೈಡಿಂಗ್ ಡಿಪಾರ್ಟ್ಮೆಂಟ್. ಯಾಕಂತ ಹೇಳಿದ್ರೆ ಪಿ ಕೆ ಎಲ್ ನ ಇತಿಹಾಸದಲ್ಲಿ ಇರುವಂತಹ ಒನ್ ಆಫ್ ದ ಬೆಸ್ಟ್ ರೈಡರ್, ಒನ್ ಅಂಡ್ ಓನ್ಲಿ ಕಿಂಗ್ ಪ್ರದೀಪ್ ನರ್ವಾಲ್ ಅವರು ನಮ್ಮ ತಂಡದಲ್ಲಿ ಈ ಸಲ ಆಡ್ತಾ ಇದ್ದಾರೆ. ನಿಮ್ಗೆಲ್ಲರಿಗೂ ಗೊತ್ತಿದೆ, ಹಾಗೇನೆ ಖುಷಿಯಾಗುವಂತಹ ವಿಚಾರ ಕೂಡ ಇದು. ರೈಡಿಂಗ್ ಡಿಪಾರ್ಟ್ಮೆಂಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂತ ಹೇಳಿದ್ರೆ ನಮ್ಗೆ ಬ್ಯಾಕಪ್ ಕೂಡ ಚೆನ್ನಾಗಿದ್ದಾರೆ. ನಮ್ಮ ತಂಡ ರೈಡಿಂಗ್ ಅನ್ನ ವಿನ್ ಮಾಡುತ್ತೆ, ಯಾವುದೇ ಡೌಟ್ ಇಲ್ಲ. ಯಾಕಂತ ಹೇಳಿದ್ರೆ ಅಜಿಂಕ್ಯ ಪವಾರ್ ಆಗಿರ್ಬೋದು, ಜೈ ಭಗವಾನ್, ಜತಿನ್, ಹಾಗೇನೆ ಸುಶೀಲ್ ಆಗಿರ್ಬೋದು, ಅಕ್ಷಿತ್ ಆಗಿರ್ಬೋದು, ಸೊ ಈ ರೀತಿಯಾಗಿರುತ್ತೆ ಹೋದ್ರೆ ತುಂಬಾನೇ ಬೆಸ್ಟ್ ಆಗಿರುವಂತ ರೈಡರ್ಸ್ಗಳು ನಮ್ಮ ಹತ್ರ ಇದ್ದಾರೆ. ಕ್ಲಿಯರ್ ಸ್ವೀಪ್ ಮಾಡ್ತದೆ ನಮ್ಮ ಬೆಂಗಳೂರು ಬುಲ್ಸ್. ಸೊ ರೈಡಿಂಗ್ ಡಿಪಾರ್ಟ್ಮೆಂಟ್ ಬೆಂಗಳೂರು ಬುಲ್ಸ್. ನೆಕ್ಸ್ಟ್ ಇರುವಂತದ್ದು ಡಿಫೆನ್ಸ್. ಪುಣೇರಿ ಪಲ್ಟಾನ್ ಡಿಫೆಂಡಿಂಗ್ ಚಾಂಪಿಯನ್ಸ್ ಅಂತಾನೆ ಹೇಳ್ಬೋದು. ಸೊ ಅವರ ಟೀಮ್ನ ನಾವು ಓವರ್ಆಲ್ ಆಗಿ ನೋಡಿದ್ರೆ ಹೆಚ್ಚಿನ ಚೇಂಜಸ್ಗಳೇನು ಇಲ್ಲ, ಬಟ್ ಮೈನ್ ಆಗಿ ಒಂದು ಚೇಂಜ್ ಇದೆ, ಅದನ್ನ ಯಾರು ಹೆಚ್ಚಾಗಿ ಕನ್ಸಿಡರ್ ಮಾಡ್ತಿಲ್ಲ, ಬಟ್ ನಾವು ಕನ್ಸಿಡರ್ ಮಾಡಬೇಕು ಹೇಳ್ಬೇಕು. ಯಾಕಂತ ಹೇಳಿದ್ರೆ ಲಾಸ್ಟ್ ಸೀಸನ್ ಅಲ್ಲಿ ಅರೌಂಡ್ 99 ಟ್ಯಾಕಲ್ ಪಾಯಿಂಟ್ ಅನ್ನ ಸ್ಕೋರ್ ಮಾಡಿ ಟೀಮ್ಗೆ ಡಿಫೆಂಡಿಂಗ್ ಚಾಂಪಿಯನ್ಸ್ ಅಂತ ಪಟ್ಟದನ್ನು ಕೊಟ್ಟಿದ್ದು ಮೊಹಮ್ಮದ್ ರಜಾ ಶಾದ್ಲೋ ಅವರು. ಸೊ ಅವರು ಈ ಸಲ ಟೀಮ್ ಅಲ್ಲಿ ಇಲ್ಲ. ಸೊ ಲೆಫ್ಟ್ ಕಾರ್ನರ್ ತುಂಬಾನೇ ವೀಕ್ ಆಗಿದೆ, ಹಾಗೇನೆ ಲೆಫ್ಟ್ ಕವರ್ ಸೊ ಇದು ಕೂಡ ವೀಕ್ ಆಗಿದೆ. ಓವರ್ಆಲ್ ಆಗಿ ಡಿಫೆನ್ಸ್ ಯಾವ ರೀತಿ ಇದೆ ಅಂತ ಮೊದಲು ನೋಡ್ಬೋಣ. ಮೊದಲು ರೈಟ್ ಕವರ್ ನಲ್ಲಿ ಗೌರವ್ ಕತ್ರಿ ಇರ್ತಾರೆ, ಲೆಫ್ಟ್ ಕವರ್ ನಲ್ಲಿ ನಮ್ಮ ಬುಲ್ಸ್ ತಂಡದ ಮಾಜಿ ಆಟಗಾರ ಅಮನ್ ಅವರು ಇರ್ತಾರೆ. ಸೊ ಲಾಸ್ಟ್ ಸೀಸನ್ಗಳಲ್ಲಿ ನೀವು ನೋಡಿರ್ಬೋದು ಅಂತ ಹೇಳ್ಕೊಡುವಂತ ಪ್ರದರ್ಶನ ಏನೂ ಇಲ್ಲ, ಬಟ್ ಅವ್ರ ಹತ್ರ ಆಪ್ಷನ್ಸ್ಗಳಿದೆ. ಬ್ಯಾಕಪ್ ಅಲ್ಲಿ ಯಾರು ನಾಡಿಸ್ತಾರೆ, ಸುಮಿತ್ ಅವ್ರನ್ನ ಆಡಿಸ್ತಾರ ಅಥವಾ ಅಮನ್ನ ಆಡಿಸ್ತಾರ, ಮೋಸ್ಟ್ ಪ್ರೊಬಬಲಿ ಅಮನ್ನ ಆಡಿಸ್ತಾರೆ. ಯಾಕಂತ ಹೇಳಿದ್ರೆ ಕನ್ಸಿಸ್ಟೆನ್ಸಿಯಾಗಿ ಮ್ಯಾಚ್ ಅನ್ನ ಪ್ಲೇ ಮಾಡಿದ್ದಾರೆ, ಅವರು ಆವರೇಜ್ ಸ್ಕೋರ್ 150 ಇರ್ಬೋದು. ಸೊ ಹಾಗಾಗಿ ಅಮನ್ ಅವ್ರನ್ನ ಅವರು ಗೇಮ್ನಲ್ಲಿ ಸ್ಟಾರ್ಟಿಂಗ್ ಸೆವೆನ್ ಅಲ್ಲಿ ಅವಕಾಶವನ್ನ ಕೊಡ್ತಾರೆ. ಸೊ ಹಾಗೇನೆ ಕವರ್ಸ್ಗಳನ್ನ ನೋಡ್ತಾ ಹೋದ್ರೆ ಅಭಿನೇಶ್ ನಟರಾಜನ್ ಸೊ ಒಳ್ಳೆ ಪ್ರದರ್ಶನ ನೀಡಿದ್ದಾರೆ ಲಾಸ್ಟ್ ಸೀಸನ್ ಅಲ್ಲಿ, ತುಂಬಾನೇ ಒಳ್ಳೆ ಡಿಫೆಂಡರ್. ಲೆಫ್ಟ್ ಕವರ್ ನಲ್ಲಿ ನಮ್ಗೆ ಸಂಕೇತ್ ಸಾವಂತ್ ಸಿಗ್ತಾರೆ. ಸೊ ಲಾಸ್ಟ್ ಸೀಸನ್ ಏನಿತ್ತು ಅದೇ ಕವರ್ಸ್ ಜೋಡಿ ಇದೆ, ಬಟ್ ಸಂಕೇತ್ ಸಾವಂತ್ ಹೇಳ್ಕೊಡುವಂತ ಪ್ರದರ್ಶನ ಏನು ನೀಡಿಲ್ಲ ಆಯ್ತಾ. ಸೊ ಹಾಗಾಗಿ ಲೆಫ್ಟ್ ಕವರ್ ಏನಿದೆ ಸೊ ಅದು ವೀಕ್ ಆಗಿದೆ, ಸೊ ಆರಾಮಾಗಿ ನಮ್ಗೆ ಪಾಯಿಂಟ್ಸ್ ಗಳು ಸಿಗುತ್ತೆ. ಅಂತ ಡಿಫೆನ್ಸ್ ಏನಿಲ್ಲ ಲಾಸ್ಟ್ ಸೀಸನ್ ಇದ್ದಾಗ. ಸೊ ಓಕೆ, ಓವರ್ಆಲ್ ಆಗಿ ನೋಡ್ತಾ ಹೋದ್ರೆ ರೈಟ್ ಕವರ್ ತುಂಬಾನೇ ಸ್ಟ್ರಾಂಗ್ ಆಗಿದೆ, ರೈಟ್ ಕಾರ್ನರ್ ಕೂಡ ತುಂಬಾನೇ ಸ್ಟ್ರಾಂಗ್ ಆಗಿದೆ, ಅದೇ ಲೆಫ್ಟ್ ಕವರ್ ಲೆಫ್ಟ್ ಕಾರ್ನರ್ ಎರಡೂ ಕೂಡ ವೀಕ್ ಆಗಿದೆ. ಸೊ ಹಾಗಾಗಿ 50-50 ಅಂತ ಹೇಳ್ಬೋದು. ಸೊ ಇದಿಷ್ಟು ಡಿಫೆನ್ಸ್ ನ ವಿಭಾಗದಲ್ಲಿ ಪುಣೇರಿ ಪಲ್ಟಾನ್ ಹೇಗಿದೆ ಅಂತ ನಿಮ್ಗೊಂದು ಐಡಿಯಾ ಸಿಕ್ಕಿರುತ್ತೆ. ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಡಿಫೆನ್ಸ್ ನ ಬಗ್ಗೆ ಮಾತಾಡೋಣ. ಇವತ್ತು ಡಿಫೆನ್ಸ್ ನ ಬಗ್ಗೆ ಮಾತಾಡಲಿಕ್ಕೆ ತುಂಬಾನೇ ಖುಷಿ ಆಗ್ತದೆ, ಯಾಕಂತ ಹೇಳಿದ್ರೆ ಲಾಸ್ಟ್ ಸೀಸನ್ಸ್ ಲಾಸ್ಟ್ ವಿಡಿಯೋಸ್ ಗಳಲ್ಲಿ ನಾನು ನಿಮ್ಗೆ ತಿಳಿಸಿದ್ದೆ ಪಂಪಾರ್ಥಿವನ್ ಸುಬ್ರಹ್ಮಣ್ಯಂ ಇರ್ತಾರೆ ನಮ್ಮ ಒಂದು ರೈಟ್ ಕವರ್ ನಲ್ಲಿ ಅಂತ. ಬಟ್ ಈಗ ಈ ಮೊಮೆಂಟ್ ಅಲ್ಲಿ ಹೇಳ್ತೇನೆ ತುಂಬಾನೇ ಖುಷಿ ಆಗ್ತದೆ, ಯಾಕಂತ ಹೇಳಿದ್ರೆ ತುಂಬಾನೇ ಎಕ್ಸ್ಪೀರಿಯನ್ಸ್ ಆಗಿರುವಂತ
ಸುರೇಂದರ್ ಸಿಂಗ್ ನಮ್ಗೆ ಆ ಒಂದು ಭಾಗವನ್ನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಡಿಫೆನ್ಸ್ಗೆ ಒಂದು ಆನೆ ಬಲ ಬಂದಿದೆ ಅಂತಾನೆ ಹೇಳ್ಬೋದು. ಸೊ ಓವರ್ ಆಲ್ ಆಗಿ ಒಂದು ಕ್ಲಿಯರ್ ಪಿಕ್ಚರ್ ನ ಕೊಟ್ಬಿಡ್ತೀನಿ ನಾನು ನಿಮಗೆ ಯಾವ ರೀತಿ ಆಗಿದೆ ಬುಲ್ಸ್ ನ ಡಿಫೆನ್ಸ್ ಅಂತೇಳಿ. ಸೊ ನಮ್ಮ ರೈಟ್ ಕವರ್ ಏನಿದೆ, ಸೊ ಅಲ್ಲಿ ಸುರೇಂದರ್ ಸಿಂಗ್ ಇರ್ತಾರೆ, ಹಾಗೇನೆ ಲೆಫ್ಟ್ ಕವರ್ ನಲ್ಲಿ ಪರ್ತಿಕ್ ಇರ್ತಾರೆ. ಸೊ ಇಬ್ರು ಕೂಡ ಒಳ್ಳೆ ಫಿಟ್ ಆಗಿದ್ರೆ, ಒಳ್ಳೆ ಒಂದ್ ಕಡೆ ಎಕ್ಸ್ಪೀರಿಯನ್ಸ್ ಇದ್ರೆ ಇನ್ನೊಂದ್ ಕಡೆ ಎನರ್ಜಿ ಇದೆ. ಸೊ ಹಾಗಾಗಿ ಈ ಇಬ್ರು ಕೂಡ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿರುತ್ತೆ. ಡಿಫೆನ್ಸ್ ಅಲ್ಲಿ ನಮ್ಮ ಕವರ್ಸ್ ಗಳು ತುಂಬಾನೇ ಬೆಂಕಿ ಆಗಿದೆ. ಹಾಗೇನೆ ಕಾರ್ನರ್ಸ್ ಗಳನ್ನ ನೋಡ್ತಾದ್ರೆ ಎಕ್ಸ್ಪೀರಿಯನ್ಸ್ ಇರುವಂತ ಕಾರ್ನರ್ ನಮ್ಮ ತಂಡದಲ್ಲಿದೆ. ಯಾಕಂತ ಹೇಳಿದ್ರೆ ಒಂದ್ ಸೈಡ್ ಅಲ್ಲಿ ಸೌರಭ್ ನಂದಲ್ಲಿದ್ದಾರೆ, ತುಂಬಾನೇ ಒಳ್ಳೆ ಪ್ಲೇಯರ್, ಹಾಗೇನೆ ಒಳ್ಳೆ ಡಿಫೆಂಡರ್ ಕೂಡ. ಪ್ರತಿ ಸೀಸನ್ ಅಲ್ಲೂ ಪ್ರಾಮಿಸಿಂಗ್ ಆಗಿರುವಂತ ಆಟನ ತೋರಿಸ್ತಾರೆ. 70+ ಟ್ಯಾಕಲ್ ಪಾಯಿಂಟ್ಸ್ ಇದೆ. ಸೊ ಅವರೇದನ್ನ ನೋಡ್ತಾ ಹೋದ್ರೆ, ಹಾಗೇನೆ ಎಕ್ಸ್ಪೀರಿಯನ್ಸ್ ಇರುವಂತ ಇನ್ನೊಬ್ಬ ಆಟಗಾರ ನಿತಿನ್ ರಾವಲ್ ಲೆಫ್ಟ್ ಕವರ್ ನ ನೋಡ್ಕೊಳ್ತಾರೆ. ಸೊ ಹಾಗಾಗಿ ಲೆಫ್ಟ್ ಕವರ್, ಲೆಫ್ಟ್ ಕವರ್ನರ್, ರೈಟ್ ಕವರ್, ರೈಟ್ ಕವರ್ನರ್, ಸೊ ಎರಡೂ ಬ್ಯಾಲೆನ್ಸ್ ಆಗಿರೋದ್ರಿಂದ ನಮ್ಮ ತಂಡ ಡಿಫೆನ್ಸ್ ನಲ್ಲೂ ಕೂಡ ಬೆಂಕಿ ಆಗಿದೆ ಅಂತ ಹೇಳ್ಬೋದು. ಸೊ ಯಾವುದೇ ಡ್ರಾಬ್ಯಾಕ್ ಇಲ್ಲ, ಎಲ್ಲ ಕಾರ್ನರ್ಸ್ ಗಳು ಕವರ್ಸ್ ಗಳು ತುಂಬಾನೇ ಚೆನ್ನಾಗಿ ಫಿಟ್ ಆಗಿ ಕೂತ್ಕೊಂಡಿದ್ದಾರೆ. ಸೊ ಹಾಗಾಗಿ ಇಲ್ಲೂ ಕೂಡ ಡಿಫೆನ್ಸ್ ಅಲ್ಲಿ ನಮ್ಮ ಬೆಂಗಳೂರು ತಂಡ ವಿನ್ ಆಗುತ್ತೆ. ಸೊ ನೆಕ್ಸ್ಟ್ ಇರುವಂತದ್ದು ಆಲ್ರೌಂಡರ್ ಕೆಟಗರಿ. ಸೊ ಇಲ್ಲಿ ಯಾರೆಲ್ಲ ಇದ್ದಾರೆ ಅಂತ ಹೇಳಿ ನೋಡೋಣ ಬನ್ನಿ. ಪುನೇರಿ ಪಲ್ಟನ್ ಆಲ್ರೌಂಡರ್ಸ್ ಅಂತ ತಗೊಂಡ್ರೆ ನಾನು ನಿಮ್ಗೆ ಎಲ್ಲಾ ಪ್ಲೇಯರ್ಸ್ ಗಳನ್ನ ನಿಮ್ನ ಹೇಳ್ತಾ ಕೂತ್ಕೊಳ್ಳೋದಿಲ್ಲ. ಮೈನ್ ಆಗಿರುವಂತದ್ದು ಅಸ್ಲಾಂ ಇಮಾನ್ದಾರ್. ಸೊ ಇವರು ಟ್ಯಾಕಲ್ ಅಲ್ಲಿ ಆಗಿರ್ಬೋದು ಅಥವಾ ಡಿಫೆನ್ಸ್ ನಲ್ಲಿ, ಓಕೆ ಡಿಫೆನ್ಸ್ ಆಗಿರ್ಬೋದು ಅಥವಾ ರೈಡಿಂಗ್, ಎರಡರಲ್ಲೂ ಕೂಡ ಚೆನ್ನಾಗಿ ಓವರಾಲ್ ಪ್ರದರ್ಶನ ನೀಡಿದ್ದಾರೆ. ಸೊ ಹಾಗಾಗಿ ಇವರನ್ನ ನಾವು ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಹಾಗೇನೆ ನಮ್ಮ ತಂಡದಲ್ಲಿ ನಿತಿನ್ ರಾವಲ್, ಹಾಗೇನೆ ಈಗ ಹೊಸದಾಗಿ ಜಾರಿ ಆಗಿರುವಂತ ನಮ್ಮ ಕರ್ನಾಟಕದ ಚಂದ್ರನಾಯಕ್ ಎಂಬಿದ್ದಾರೆ. ಸೊ ನಾನು ಇದರಲ್ಲಿ ಯಾರು ಹೆಚ್ಚು ಯಾರು ಕಮ್ಮಿ ಅಂತ ಹೇಳೋದಕ್ಕೆ ಹೋಗಲ್ಲ. ಯಾಕಂತ ಹೇಳಿದ್ರೆ ಪುನೇರಿ ಪಲ್ಟನ್ಸ್ ನಲ್ಲಿ ಬ್ಯಾಕಪ್ ನಲ್ಲಿ ಪ್ಲೇಯರ್ಸ್ ಗಳು ಚೆನ್ನಾಗಿದ್ದಾರೆ. ಸೊ ಈಕ್ವಲ್ ಅಂತ ಹೇಳ್ತೀನಿ, ಆಲ್ರೌಂಡರ್ ಈಕ್ವಲ್, ಎರಡು ಈಕ್ವಲ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಇದಿಷ್ಟು ಓವರಾಲ್ ಆಗಿರುವಂತ ಪಿಕ್ಚರ್. ನಾನು ನಿಮ್ಗೆ ಒಂದು ಸಮರಿಯಾಗಿ ಹೇಳೋದಾದ್ರೆ ರೈಡಿಂಗ್ ವಿಭಾಗ, ಡಿಫೆನ್ಸ್ ವಿಭಾಗ ಎರಡರಲ್ಲೂ ಕೂಡ ನಮ್ಮ ಬೆಂಗಳೂರು ತಂಡ ತುಂಬಾನೇ ಸ್ಟ್ರಾಂಗ್ ಆಗಿದೆ ಪುನೇರಿ ಪಲ್ಟನ್ ಗಿಂತ. ಹಾಗೇನೆ ಆಲ್ರೌಂಡರ್ ಕೆಟಗರಿ ಅಂತ ಬಂದ್ರೆ ಎರಡೂ ತಂಡ ಕೂಡ ಸಮಬಲವಾಗಿದೆ. ಸೊ ಈ ಎರಡರಲ್ಲಿ ಮ್ಯಾಚ್ ಅಲ್ಲಿ ವಿನ್ ಆಗುವಂಥದ್ದು, ನಮ್ಮ ಒಂದು ಸೀರೀಸ್ ನ ಕ್ಯಾಲ್ಕುಲೇಷನ್ ಅಲ್ಲಿ ವಿನ್ ಆಗುವಂಥದ್ದು ಡೆಫಿನೆಟ್ಲಿ ನಮ್ಮ ಬೆಂಗಳೂರು. ಇದಿಷ್ಟು ಕ್ಲಿಯರ್ ಪಿಕ್ಚರ್ ಸಿಕ್ತು ಅಂತ ಅನ್ಕೊಳ್ತೀನಿ. ಸೊ ಓವರಾಲ್ ಆಗಿ ನಿಮ್ಮ ಅನಿಸಿಕೆ ಏನು ಅಂತೇಳಿ ಕಮೆಂಟ್ ಮೂಲಕ ತಿಳಿಸ್ಬೋದು. ಸೊ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ಬೇಕಾದಂತ ಮಾಹಿತಿ. ನೆಕ್ಸ್ಟ್ ಯಾವ ತಂಡದ ಬಗ್ಗೆ ಬೇಕು ಅಂತ ಹೇಳಿ ನೀವು ಕಾಮೆಂಟ್ ಮೂಲಕ ತಿಳಿಸ್ಬೋದು, ನಾನು ನಿಮ್ಗೆ ವಿಡಿಯೋನ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಬೆಸ್ಟ್ ಇನ್ಫಾರ್ಮೇಶನ್ ಜೊತೆಗೆ. ಸೊ ಅಲ್ಲಿವರು ಟಿಕರ್ ಅಂತ ಹೇಳ್ತಾ ಫೈನಲಿ ಇದು ಸುದೀಪ್ ಸೈನಿಂಗ್ ಆಫ್. ಬಾಯ್.